ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ನೋಡ್ಬೋದು ನೀವು ಪೂಜೆ ಮಾಡಿದ್ದವಾಗಲೇ. ಸೊ ಎಕ್ಸಾಕ್ಟಾಗಿ ಟೈಮ್ ಏನಾಗಲಿ, ಮಾರ್ನಿಂಗಲ್ಲ ಅಂದರೆ 11:30 ಆಗ್ತಿದೆ ಟೈಮು, 11:30 ಆಗ್ತಿದೆ. ಸೊ ಪೂಜೆ ಎಲ್ಲ ಮುಗಿಸಿದ್ವಿ, ತುಂಬ ಖುಷಿ ಅನಿಸುತ್ತೆ. ಸೊ ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ಇವಾಗ ಇವತ್ತು ಥರ್ಸ್ಡೇ, ಅದಕ್ಕೆ ಸ್ಯಾಟರ್ಡೇ ಥರ್ಸ್ಡೇ ಪೂಜೆ ಮಾಡ್ತೀನಲ್ವ. ಇವತ್ತು ಥರ್ಸ್ಡೇ ಉಪವಾಸ ಇರ್ತೀನಲ್ವ, ಎಲ್ಲರಿಗೂ ಗೊತ್ತು. ಓಕೆ, ಆಬ್ವಿಯಸ್ಲಿ ಥರ್ಸ್ಡೇ ಉಪವಾಸ ಇರ್ತೀನಿ. ಸೊ ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಕೊಂಡಿದ್ವಿ. ಟೀ ಬಿಟ್ಟು ಮಿಕ್ಕಿದ್ದೇನು ಬೇಯಿಸತ್ತೀನಲ್ಲ ನಾನು. ಸೊ ನಾನು ಹಾಗೆ ಅಂದ್ಕೊಂಡಿದ್ದೆ, ಯಾಕಂದರೆ ಸ್ವಲ್ಪ ಅಡಿಟ್ಟಾಗಿದ್ದೀನಲ್ಲ ಅದಕ್ಕೆ. ಸೊ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ನಿಮ್ಗೆ ಏನಾದರೂ ಒಂದು ರೆಸಿಪಿ ತೋರಿಸ್ಬೇಕು. ಏನು ತೋರಿಸ್ಬೇಕು ಅಂದರೆ, ಸೊ ಇವತ್ತು ಆಂಧ್ರ ಸ್ಟೈಲ್ ಬದನೆಕಾಯಿ ಬಜ್ಜಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವೇ ಅಂದರೆ ಬದನೆಕಾಯಿನ ಇಷ್ಟಪಡೋರು ಖಂಡಿತ ಇದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಚಪಾತಿ, ಮುದ್ದೆ, ರೈಸ್ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಫಸ್ಟ್ ಬಂದ್ಬಿಟ್ಟು ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡಿತೀನಿ. ಒಂದು ಸ್ವಲ್ಪ ಸ್ವೀಟಾಗಿ ಕುತ್ಕೊಂಡು ನೀಟಾಗಿ ಕುತ್ಕೊಂಡು ನಿಧಾನಕ್ಕೆ ಕುಡಿತೀನಿ ಮೊಬೈಲ್ ನೋಡಿಕೊಂಡು. ಆ್ಯಕ್ಚುಲಿ ಉಪವಾಸ ಇದ್ದಾಗ ಇವೆಲ್ಲ ಕುಡಿಬಾರ್ದು, ಯಾಕಂದರೆ ಮಜ್ಜಿಗೆ ಮಾಡಿಲ್ಲ ನಾನು ಇವತ್ತು. ಅಂದರೆ ಮಜ್ಜಿಗೆಯಲ್ಲೇ ನಾನು ಕುಡಿದ್ಬಿಟ್ಟು ಸುಮ್ಮನೆ ಆಗ್ತಿದೆ, ಮೊಸರು ಮಾಡಿಲ್ಲ ಮಜ್ಜಿಗೆ ಎಲ್ಲ. ಓಕೆ ಗೈಸ್, ಇವತ್ತು ಮಿಸ್ ಮಾಡಿದೆ, ಪ್ಲೀಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡ್ ಹೇಳ್ತಾನೆ ಇರ್ತೀನಿ. ಸೊ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಪ್ರತಿ ಸತಿ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾವು ಹಾಕಿರೋ ಎಫರ್ಟ್ಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಟೀ ಕುಡಿದ್ಬಿಟ್ಟು ನಾನು ಆದರೆ ತರಕಾರಿ ತರೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ವೆಜಿಟೇಬಲ್ಸು. ಹೋದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಮನೇಲಂತೂ ಇದೆ ಸ್ವಲ್ಪ ಬೀನ್ಸು, ಕ್ಯಾರೆಟು, ಬದನೆಕಾಯಿ ಎಲ್ಲ ಇದೆ. ಸೊ ಅದರಲ್ಲೇ ಇವತ್ತು ಬದನೆಕಾಯಿನ ಆಂಧ್ರ ಸ್ಟೈಲಲ್ಲಿ, ನಮ್ಮ ಆಂಧ್ರ ಸ್ಟೈಲ್ ಚಿತ್ತೂರು ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಜಾಸ್ತಿ ಬೋರ್ ಮಾಡಿಸಲ್ಲ, ಸೊ ಲೆಟ್ಸ್ ಗೋ. ನನ್ನ ಕಾಫಿ ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಬಾಯ್. ಫಸ್ಟ್ ಆದರೆ ಸಾರು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾನು ತೋರಿಸ್ತೀನಿ ಮಾಡಬೇಕಾದ್ರೆ ಏನೇನು ಹಾಕಬೇಕು ಅಂತ. ಸೊ ಫಸ್ಟ್ ನಾವಿವಾಗ ಸಾಲ್ಟ್ನ ಹಾಕ್ಕೊಂಡು, ಏನಂದರೆ ಉಪ್ಪು ಹಾಕಿರೋವಂಥ ವಾಟರ್ಗೆ ಬದನೆಕಾಯಿನ ಕಟ್ ಮಾಡಿ ಹಾಕೋಬೇಕು. ಸೊ ಇದನ್ನು ಉಪ್ಪು ಚೆನ್ನಾಗಿ ಕರಗಬೇಕು ನೀರಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ ನಾವೇನೇ ಕರೀಸ್ ಮಾಡಿದಾಗಲೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಬದನೆಕಾಯಿ ಅಂತೂ ನಾವು ಕಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸಾಲ್ಟ್ ವಾಟರ್ ರೆಡಿ ಇರಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ. ಸೊ ಇದನ್ನು ಕಟ್ ಮಾಡಿಬಿಟ್ಟು, ಸೊ ನಾನು ಹೇಗೆ ಕಟ್ ಮಾಡ್ತೀನಿ ಅಂದರೆ ಇದು ಹಾಗೆ ಇರುತ್ತೆ. ಇದನ್ನು ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಫುಲ್ ತೆಗೆದ್ಬಿಡ್ತಾರೆ ಒಬ್ಬೊಬ್ಬರು. ಸೊ ಇದನ್ನು ಈ ರೀತಿ ಇರುತ್ತೆ ಮೇಲ್ಗಡೆ, ಇದು ಈ ಎಡ್ಜಸ್ ಏನಿದೆ ಅದನ್ನು ಮಾತ್ರ ತೆಗೆದಿದ್ದೀನಿ. ಇದನ್ನು ನಿಮ್ಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು. ಸೊ ನಾನು ಉದ್ದುದ್ದಕ್ಕೆ ಸಣ್ಣ ಕಟ್ ಮಾಡ್ಕೊತೀನಿ. ಸೊ ಫಸ್ಟು ನೋಡ್ಕೋಬೇಕು, ಅಂದರೆ ಬಿಸಿಲು ಹೊಡಿತಾ ಇದೆ ಕಿಟಕಿ ಹತ್ರ, ಸೊ ಪರ್ಫೆಕ್ಟ್ ಆಗಿದೆಯಾ ಅಂತ ಈ ರೀತಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಅಂದ್ರೆ ಮಾಡ್ಕೊಳ್ಬೋದು. ಇದನ್ನ ನಾವು ಮಸಿಯೋದ್ರಿಂದ ಯಾವ ರೀತಿ ಇದ್ರು ನೋ ಪ್ರಾಬ್ಲಮ್. ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಿಮ್ಮ ಪ್ರೊಸೆಸ್ನ ತೋರಿಸ್ತೀನಿ. ಓಕೆ ಗೈಸ್, ಎಲ್ಲ ಕಟ್ ಮಾಡ್ಕೊಂಡಿದ್ದ ಆಯಿತು. ಸೊ ನೋಡ್ಬೋದು ಈ ರೀತಿ ಫ್ರೆಶ್ ಆಗಿ ನಾವು ಹೇಗೆ ಕಟ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ. ಸಾಲ್ಟ್ ವಾಟರ್ ಎಲ್ಲ ಹಾಕಿದ್ರೆ ಇಲ್ಲಾಂತಂದರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ, ಅಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಒಬ್ಬೊಬ್ಬರು ಉಪ್ಪು ನೀರು ಹಾಕ್ತಾರೆ, ಇಲ್ಲ ಸ್ವಲ್ಪ ಅರಿಶಿನ ಹಾಕ್ತಾರೆ. ಸೊ ಆಪ್ಷನಲ್ ಯಾವ್ದು ಬೇಕಾದರೂ ನೀವು ಹಾಕೋಬೋದು, ಉಪ್ಪು ನೀರಲ್ಲಿ ಆದರೂ ಹಾಕೋಬೋದು, ನೀರಲ್ಲೇ ಅರಿಶಿನ ಕೂಡ ಹಾಕೋಬೋದು. ಸೊ ತುಂಬ ಸಿಂಪಲ್ಲಾಗಿ ಮಾಡುವಂಥ ಕರಿ ಜೊತೆಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ನನಗೆ ತುಂಬ ಇಷ್ಟ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಗೆ ಹುಣಸೆ ಹಣ್ಣು ಆಪ್ಷನಲ್ ಇದು, ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೊಂದು ಸ್ವಲ್ಪ ಟ್ಯಾಂಗಿನೆಸ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಮೀಡಿಯಂ ಸೈಜ್ದು 3 ಟೊಮೊಟೋನ, ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊನೇ ತುಂಬ ಚೆನ್ನಾಗಿರುತ್ತೆ ಫಾರಮ್ ಟೊಮೊಟೋಗಿಂತ. ಸೊ ರೆಡ್ನೆಸ್ ತುಂಬ ಚೆನ್ನಾಗಿದ್ದರೆ ಕರಿ ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಸೊ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇರ್ತೀನಿ ಹೇಗೆ ಮಾಡೋದು ಅಂತ. ಮಿಸ್ ಮಾಡಿದೆ, ಟ್ರೈ ಮಾಡಿ. ಸೊ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ.
ಸೋ ಸ್ವಲ್ಪ ಆಯಿಲ್ ಫ್ರೈ ಮಾಡ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀವು 4 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಸೋ ಸ್ವಲ್ಪ ಜಾಸ್ತಿನೇ ಹಾಕಿದಿನಿ ಸೋ ಆಯಿಲ್ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಯಾವಾಗಲೂ ಅಷ್ಟೇ ಈ ರೀತಿ ಕರೀಸ್ ಮಾಡಬೇಕಾದ್ರೆ ಚಿಟಪಟ ಅನ್ನಬೇಕು ಚಿಟಪಟ ಅನ್ನೋವರೆಗೂ ವೇಟ್ ಮಾಡಬೇಕು ಸೋ ಚಿಟಪಟ ಅಂದಿದೆ ಸೋ ಆಪ್ಷನಲ್ ಸ್ವಲ್ಪ ಕಡಲೆ ಬೇಳೆ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೋ ಕಡಲೆ ಬೇಳೆ ಹಾಕಿದಿನಿ ಕಡಲೆ ಬೇಳೆ ಹಾಕಿದ ಮೇಲೆ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಎರಡು ಒಟ್ಟಿಗೆ ಹಾಕ್ತೀನಿ ಯಾಕಂದ್ರೆ ಈರುಳ್ಳಿ ಸಿಡಿದ್ರೆ ಸ್ವಲ್ಪ ಕಡನಲ್ಲಿ ಬೀಳುತ್ತೆ ಎಲ್ಲ ಬೀಳುತ್ತೆ ಅಂತ ಭಯದಿಂದ ಎರಡು ಒಟ್ಟಿಗೆ ಹಾಕ್ತೀನಿ ಪರವಾಗಿಲ್ಲ ಏನು ಆಗಲ್ಲ ಎರಡು ನೀಟಾಗಿ ಫ್ರೈ ಆಗುತ್ತೆ ಸೋ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಮುಳುಗೋ ತರ ಬಾಯಲ್ಲಿ ಇರಬೇಕು ಅವಾಗ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಹಸಿಯಾಗಿ ಕೂಡ ಮಾಡ್ತಾರೆ ನಮ್ಮ ಮನೆಯಲ್ಲಿ ಬಟ್ ಅಂದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ಈ ರೀತಿ ಮಾಡ್ತಾರೆ ಅತ್ತೆ ಮನೆಯಲ್ಲಿ ಹಸಿ ಹಸಿಯಾಗಿ ಮಾಡ್ತಾರೆ ಇದು ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ 99% ಆಂಧ್ರ ಸ್ಟೈಲ್ ಅಲ್ಲಿ ಮಾಡುವಂತ ಬದನೆಕಾಯಿ ಗೊಜ್ಜು ಅನ್ನಬಹುದು ಸೋ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ತುಂಬಾ ಫ್ರೈ ಆಗೋದೇನ್ ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಓಕೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಫುಲ್ ಇರುತ್ತಲ್ಲ ಅದನ್ನೆಲ್ಲ ಹಾಕೋಬೇಕು ಸೋ ನನಗೆ ಇಷ್ಟ ನಿಮಗೆ ಬೇಕು ಅಂದ್ರೆ ಕಮ್ಮಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಕರಿಗೆ ಸೋ ಓಕೆ ಈಗ ಫಸ್ಟ್ ಟೊಮೆಟೊ ಹಾಕೋದು ಬೇಡ ಯಾಕೆಂದ್ರೆ ಟೊಮೆಟೊ ಹಾಕಿದ ಮೇಲೆ ಬದನೆಕಾಯಿ ಫ್ರೈ ಆಗಲ್ಲ ಸೋ ಬದನೆಕಾಯಿ ಹಾಕೋಣ ನೀರಲ್ಲಿ ಹಾಕಿರುವಂತ ಬದನೆಕಾಯಿ ನೋಡಬಹುದು ಕಲರ್ ಒಂದು ಚೂರು ಚೇಂಜ್ ಆಗಲ್ಲ ಸೋ ಎಲ್ಲ ಏನಿದೆ ಕಲರ್ ಎಲ್ಲ ವಾಟರ್ ಗೆ ಬಂದಿರುತ್ತೆ ಸೋ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಬದನೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಈ ಕರಿಗೆ ಅಷ್ಟು ಟೇಸ್ಟ್ ಬರುತ್ತೆ ಸೋ ಸ್ವಲ್ಪ ಸಾಲ್ಟ್ ಆಡ್ ಮಾಡೋಣ ಹಾಗೆ ಸ್ವಲ್ಪ ಅರಿಶಿನ ಕೂಡ ಆಡ್ ಮಾಡೋಣ ಓಕೆ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾನೆ ಇರಬೇಕು ಒಂದು 2 ಟು 3 ಮಿನಿಟ್ಸ್ ವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಟೇಸ್ಟ್ ಆಸಮ್ ಆಗಿ ಬರುತ್ತೆ ನಾವು ಹುಳಿ ಹಾಕೋದ್ರಿಂದ ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲ ಅಂತಂದ್ರೆ ಖಾರ ಸಪ್ಪೆ ಸಪ್ಪೆ ಅನ್ಸುತ್ತೆ ಸೋ ಇದನ್ನ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬದನೆಕಾಯಿ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ನೋಡಬಹುದು ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಇನ್ನು ಫ್ರೈ ಆಗಬೇಕು ಯಾವ ರೀತಿ ಅಂದ್ರೆ ಆಯಿಲ್ ಅಲ್ಲೇ ಒಂದು 45% 50% ವರೆಗೂ ಅರ್ಧ ಕುಕ್ ಆಗಿರಬೇಕು ಸೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸೋ ಇವಾಗ ಟೊಮೆಟೊ ಹಾಕಣ ಇದರ ಜೊತೆಗೆ ಇನ್ನೊಂದು 20% ಕುಕ್ ಆಗುತ್ತೆ ಪರ್ಫೆಕ್ಟ್ ಆಗಿ ಫ್ರೈ ಆಗುತ್ತೆ ಇವಾಗ ಸೋ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಕೊಳ್ಳ ನಾನು ಇದನ್ನ ಚೆನ್ನಾಗಿ ಕುಕ್ ಆಗುತ್ತೆ ನೋಡೋದಕ್ಕೆ ಎಡಿ ಇರುತ್ತೆ ಇದು ಮಾಡಿದ್ಮೇಲಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ರೈಸ್ ಜೊತೆಗೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಸೊ ಇದು ಇವಾಗ ಫ್ರೈ ಆಗಿದೆ ಓಕೆ ಗೈಸ್ 2 ಮಿನಿಟ್ಸ್ ಬಿಟ್ಬಿಟ್ಟಿದೆ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡ್ಬೋದು ಟೊಮೆಟೋಸ್ ಎಲ್ಲ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ಈ ರೀತಿ ಪರ್ಫೆಕ್ಟ್ ಆಗಿ ಫ್ರೈ ಆಗಬೇಕು ಸೊ ಸೂಪರ್ ಸಕ್ಕತ್ತಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಬದನೆಕಾಯಿ ಫುಲ್ಲು 2 ಪೀಸಸ್ ಆಗಬೇಕು ಅಂದ್ರೆ ಸಾಕು ಸ್ಮ್ಯಾಶ್ ಆಗ್ತಿದೆ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಇವಾಗ ಸೊ ಯಾವ್ದಾರ ಟೊಮೆಟೋಸ್ ಏನಾದರೂ ಸ್ವಲ್ಪ ಇದ್ರೆ ಸ್ವಲ್ಪ ಈ ರೀತಿ ಮಾಡಿದಾಗ ಇದಾಗುತ್ತೆ ಸೊ ಇವಾಗ ಸ್ವಲ್ಪ ನೀರು ಸ್ವಲ್ಪ ವಾಟರ್ನ ಆ್ಯಡ್ ಮಾಡೋಣ
ಇಷ್ಟಿದೆ ವಾಟರ್ ಇಷ್ಟನ್ನ ಆಡ್ ಮಾಡ್ತೀವಿ ಇಷ್ಟು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಕಾಫಿ ಗ್ಲಾಸ್ ಅಷ್ಟು ವಾಟರ್ ನ ಆಡ್ ಮಾಡಬೇಕು ಸೋ ಇನ್ನು 2 ಮಿನಿಟ್ಸ್ ಅಲ್ಲಿ ನಮ್ಮ ಆಂಧ್ರ ಸ್ಟೈಲ್ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಒಂದ ಸತಿ ಸೋ ಇದಕ್ಕೆ ಏನು ಹಾಕೋಾಗಿಲ್ಲ ಇನ್ನ ಎಲ್ಲ ಹಾಕಿದೀವಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿಬಿಟ್ಟಿದೀವಿ ಸೋ ಇದನ್ನ ಇನ್ನು 2 ಮಿನಿಟ್ಸ್ 2 ಮಿನಿಟ್ಸ್ ಬೇಡ 1 ಮಿನಿಟ್ ಅಷ್ಟು ಬೇಯಿಸ್ಕೊಂಡ್ರೆ ನಮಗೆ ಮಸ್ತ್ ಕೊಳಕ್ಕೆ ನೀಟಾಗಿ ಸಿಗುತ್ತೆ ಓಕೆ ಏನಾಗಿದೆ ಅಂತ ಚೆಕ್ ಮಾಡಲ್ಲ ಬನ್ನಿ ಸೋ ಪರ್ಫೆಕ್ಟ್ ಸೋ ಇಷ್ಟ ನೀರು ಬೇಕಾಗುತ್ತೆ ನೋಡಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ನಮಗೆ ಗೊತ್ತಾಗುತ್ತೆ ಬದನೆಕಾಯಿನ ಈ ರೀತಿ ತಗೊಂಡು ಈಗ ಚೆಕ್ ಮಾಡಿದ್ರೆ 2 ಪೀಸಸ್ ಆಯ್ತಲ್ಲ ಅವಾಗಲೂ ಆಯ್ತು ಈಗ ಒಂದ ತರ ಸಾಫ್ಟ್ ಆಗುತ್ತೆ ಸೋ ಒಬ್ಬೊಬ್ಬರು ಈ ರೀತಿ ಕೂಡ ಕರಿ ತರ ಮಾಡ್ಕೊಂಡು ತಿಂತಾರೆ ತುಂಬಾ ಈಜಿ ಬದನೆಕಾಯಿ ಏನೇ ರೆಸಿಪಿ ಮಾಡಿದ್ರು ಟೇಸ್ಟಿ ಆಗಿರುತ್ತೆ ಸೋ ಇವಾಗ ನಾವು ಫಸ್ಟ್ ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಈ ನೀರು ಎಕ್ಸ್ಟ್ರಾ ನೀರು ಏನಿದೆ ಅದನ್ನೆಲ್ಲ ಸೋಸ್ಕೊಳ್ಳೋಣ ಒಂದು ಬಟ್ಲಿಗೆ ಸೋ ಎಕ್ಸೆಸ್ ವಾಟರ್ ನೆಲ್ಲ ಸೋಸ್ಕೊಳ್ಳೋಣ ಎಷ್ಟಿದ್ರೆ ಅಷ್ಟು ಇರಲೇಬೇಕು ಅಂತ ಏನಿಲ್ಲ ಎಷ್ಟು ಬರುತ್ತೋ ಅಷ್ಟನ್ನ ಸೋಸ್ಕೊಂಡು ಈ ರೀತಿ ನಮ್ಮ ಮಸ್ಯ ಬುದ್ಧಿ ಇರುತ್ತಲ್ವಾ ಇದರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು ಓಕೆ ನೋಡಬಹುದು ನೀವು ಎಷ್ಟು ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ಸೋ ಎಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೀನಿ ನನಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಂಡಿದ್ದೀನಿ ಸೇಮ್ ಇದರಲ್ಲಿ ನಾವು ಒಲ್ಕಲ್ಲಲ್ಲಿ ಮಾಡ್ತೀವಲ್ಲ ಆ ರೀತಿ ಟೇಸ್ಟ್ ಇರುತ್ತೆ ಸೋ ಸಾಕು ನಿಮಗೆ ಎಷ್ಟು ಬೇಕು ಆ ರೀತಿ ನುಣ್ಣಗೆ ಮಾಡ್ಕೊಂಡ್ಬಹುದು ಸಾರಿ ಇವಾಗ ಇದನ್ನ ಇದೇ ನೀರಿದೆ ಇದರಲ್ಲಿ ಚೂರು ನೀರು ಹಾಕಿದ್ದೆ ನಾನು ಪರ್ಫೆಕ್ಟ್ಲಿ ಡನ್ ಸೂಪರ್ ಕರಿ ಟೇಸ್ಟ್ ಮಾಡಿ ಹೇಳ್ತಿದ್ದೆ ನಾನು ವೇಟ್ ಮಾಡಿ ಸಂಜೆವರೆಗೂ ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಟೇಸ್ಟಿ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಖಂಡಿತ ನನಗೆ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ ನಮ್ಮ ಕಡೆ ಜಾಸ್ತಿ ಮಾಡುವಂತ ಕರಿ ಅಂತ ಹೇಳ್ಬೋದು ಈ ರೀತಿನೇ ಸೇಮ್ ಬೆಂಡೆಕಾಯಿ ಕೂಡ ಮಾಡ್ತಾರೆ ತೋರಿಸಿದ್ದೀನಿ ನಾನು ತುಂಬ ಸತಿ ಅನಿಸುತ್ತೆ 3-4 ಟೈಮ್ಸ್ ತೋರಿಸಿರಬೇಕು ಸೊ ಇನ್ನೊಂದ್ಸತಿ ಡೀಟೇಲ್ ಆಗಿ ತೋರಿಸೋಣ ಅಂದ್ಬಿಟ್ಟು ತೋರಿಸಿದ್ದೀನಿ ಸೊ ನಿಮ್ಗೆ ಕೊತ್ತಿಮೀರಿ ಸೊಪ್ಪು ಇಷ್ಟ ಇದ್ರೆ ಹಾಕ್ಕೊಳ್ಳಿ ಸೊ ಪರ್ಫೆಕ್ಟ್ಲಿ ಡನ್ ಬೈ ಎಂಜಲ್ ಗೊಜ್ಜು ಸೊ ಓಕೆ ಸಾರು ಆಯ್ತು ಇವಾಗ ಸೊ ಈ ರೀತಿ ಬೆಳ್ಳುಳ್ಳಿ ಕಾಣ್ತಾ ಇದ್ರೆ ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ಕಡಿಮೆ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸೊ ನಿಮ್ಗೆ ಬೇಕು ಅಂತಂದ್ರೆ ಒಗ್ಗರಣೆ ಕೂಡ ಮಾಡ್ಕೊಬಹುದು ಇನ್ನೊಂದ್ಸತಿ ಸೊ ನಮ್ಗೆ ಆಪ್ಷನಲ್ ಅದು ನಂಗೇನು ಇಷ್ಟ ಆಗಲ್ಲ ಸೊ ಫಸ್ಟ್ ಟೈಮೇ ನಾವು ಆಯಿಲ್ ಅಲ್ಲೆಲ್ಲ ಫ್ರೈ ಮಾಡಿ ಮಾಡಿರೋದ್ರಿಂದ ಸೊ ಇವಾಗ ಏನನ್ಬಿಟ್ಟು ಏನು ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಏನಿಲ್ಲ ಬಟ್ಟೆ ಮಡ್ಸೋದೇ ಕೆಲಸ ಸೊ ನೋಡ್ಬೋದು ಇಷ್ಟು ಬಟ್ಟೆ ಇದೆ ಸೊ ಹಾಗೆ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ಆಲ್ರೆಡಿ ಬಟ್ಟೆಗೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಒಣಗಾಕಿರೋ ಡ್ರೈ ಆಗಿರೋ ಬಟ್ಟೆನ ತೊಗೊಂಬಂದು ಚೇರ್ ಮೇಲೆ ಹಾಕಿಟ್ಟಿದ್ದೆ ಸೊ ಇವಾಗ ಒಂದು ಸ್ವಲ್ಪ ಫ್ರೀ ಇದೆಯಲ್ವಾ ಇನ್ನು ಟೈಮ್ ಇದೆ ಇನ್ನೊಂದು 2 ಅವರ್ಸ್ ಇದೆ ಟೈಮು ಒಂದು 10 ಮಿನಿಟ್ಸ್ ಬಟ್ಟೆ ಮಡಿಸ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ಆಮೇಲೆ ಒಂದು 1.5 ಅವರ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವಚ್ಚನ್ ಕರ್ಕೊಬರಕ್ಕೆ ಹೋಗೋದು 4:00 ಸೊ ನಾನು ಬಟ್ಟೆ ಮಡಿಸೋದು ಮತ್ತೇನು ತೋರಿಸಲ್ಲ ಆಲ್ರೆಡಿ 2 ವ್ಲಾಗ್ಸಲ್ಲಿ ಬಟ್ಟೆ ಮಡಿಸಿ ಎತ್ತಿಡೋದನ್ನೆಲ್ಲ ತೋರಿಸ್ಬಿಟ್ಟಿದ್ದೀನಿ ಸೊ ಬೋರ್ ಮಾಡಿಸಲ್ಲ ನಿಮಗೆ ಐ ಹೋಪ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಸೊ ಮಿಸ್ ಮಾಡಿದೆ ಬ್ರಿಂಜಲ್ ಕರಿನ ಟ್ರೈ ಮಾಡಿ ಆಂಧ್ರ ಸ್ಟೈಲಲ್ಲಿ ಸ್ಪೈಸಿ ಸ್ಪೈಸಿ ಟ್ಯಾಂಗಿ ಟ್ಯಾಂಗಿ ಸಖತ್ತಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಿಮ್ಗೆ ಇಷ್ಟ ಆಗುವಂಥ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್